నమస్కారం, ఎల్లకి నేను డాక్టర్ గుప్త, సీనియర్ డెంటల్ సర్జన్, తాత డెంటల్ స్కిన్ అండ్ హెయిర్ క్లినిక్, టీత్ హాస్పిటల్ ప్రిన్సిపాల్. ತುಂಬ ಪೇಷಂಟ್ಸ್ಗೆ ನಾವು ಇಲ್ಲಿ ಬಂದಾಗ ಹೇಳ್ತೀವಿ, ಮಿಸ್ಸಿಂಗ್ ಟೀತ್ ಇರುತ್ತೆ, ಯಾವುದೋ ಕಾರಣಕ್ಕೆ ಹಲ್ಲು ಕೀಳಿಸ್ಕೊಂಡಿರ್ತಾರೆ ಅಥವಾ ಕೀಳಿಸ್ಕೊಳ್ಳೋರಿರ್ತಾರೆ. ಬೆಸ್ಟ್ ಆಪ್ಷನ್ ರಿಪ್ಲೇಸ್ಮೆಂಟ್ ಟೀತ್ಗೆ ಅಂತ ಅಂದರೆ ಇಂಪ್ಲಾಂಟ್ ಅಂತ ಹೇಳ್ತೀವಿ. ಆವಾಗ ಅವರು ಮ್ಯಾಮ್ ತುಂಬ ಡಿಫಿಕಲ್ಟ್ ಪ್ರೊಸೀಜರು, ಸ್ಕ್ರೂ ಹಾಕ್ತೀರಾ, ಡ್ರಿಲ್ ಮಾಡ್ತೀರಾ, ಸ್ಟೆಪ್ಸ್ ತುಂಬ ಇರುತ್ತೆ, ಪದೇ ಪದೇ ಬರಬೇಕಾಗತ್ತೆ, ಸೂಚಸ್ ಮಾಡಬೇಕಾಗತ್ತೆ ಅಂತೆಲ್ಲ ಹೇಳ್ತಾರೆ. ಬಟ್ ಆ ಥರ ಏನೂ ಇರಲ್ಲ. ಇಂಪ್ಲಾಂಟ್ ಬೆಸ್ಟ್ ಮೋಸ್ಟ್ ಅಡ್ವಾನ್ಸ್ ಟ್ರೀಟ್ಮೆಂಟ್ ಪ್ರೊಸೀಜರ್ ಫಾರ್ ಎನಿ ಮಿಸ್ಸಿಂಗ್ ಟೀತ್ ಅಂತ ಹೇಳ್ಬೋದು. ಅದರಲ್ಲಿ ಡ್ರಿಲ್ಲಿಂಗು ಎಲ್ಲ ಏನೂ ಇರೋಲ್ಲ, ಆಮೇಲೆ ಸೂಚಸ್ ಎಲ್ಲ ಹಾಕಲ್ಲ, ಟೋಟಲಿ ಪೇನ್ಲೆಸ್ ಪ್ರೊಸೀಜರ್ ಅಂತ ಹೇಳ್ಬೋದು. ಈ ಕೆಳಗಿನ ವಿಡಿಯೋಲ್ಲೇ ನೋಡಿ, ಸ್ವತಃ ಪೇಷಂಟು ಅವರು ಹಲ್ಲು ಕೀಳಿಸ್ಕೊಂಡವರು, ಅವ್ರಿಗೇನು ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಇಂಪ್ಲಾಂಟು, ಅವತ್ತೇ ಮಾಡಿದ್ದು ಇಂಪ್ಲಾಂಟು, ಅವ್ರಲ್ಲೇ ಬಾಯೆಲ್ಲ ಕೇಳಿ ಹೇಗಿರುತ್ತೆ ಇಂಪ್ಲಾಂಟ್ ಅಂತ. ಥ್ಯಾಂಕ್ ಯು. ನನ್ನ ಹೆಸರು ಜಯವೇಲ ಅಂತೇಳಿ. ನನಗೆ ಆ್ಯಕ್ಚುಲಿ ಒಂದು ಲಾಸ್ಟ್ ಟೂತ್ ಒಂದು ತೆಗೆಸ್ಬೇಕಾಗಿತ್ತು. ಅದು ನಾನು ಇಲ್ಲಿ ಭರ್ತ ಕ್ಲಿನಿಕ್ಕಿಗೆ ವಿಸಿಟ್ ಮಾಡಿದೆ. ಡಾಕ್ಟರ್ ಗಿರಿಜಾ ಅವರು ನನಗೆ ಅದ್ರ ಬಗ್ಗೆ ಸ್ವಲ್ಪ ಟೀತ್ ಎಕ್ಸ್ಟ್ರಾಕ್ಷನ್ ಫಸ್ಟ್ ಮಾಡಿಸ್ಕೊಂಡೆ. ಅದಾದಮೇಲೆ ಇನ್ನೊಂದು ಟೀತ್ ನನಗೆ ಮೊದಲು ಇರಲಿಲ್ಲ. ಸೊ ಅಲ್ಲಿ ಇಂಪ್ಲಾಂಟ್ ಮಾಡಿಸ್ಕೊಳೋಕ್ಕೋಸ್ಕರ ಅವರು ಸಜೆಸ್ಟ್ ಮಾಡಿದರು ನನಗೆ. ನಾನು ಅದ್ರ ಪ್ರಕಾರ ಅವ್ರ ಸಜೆಷನ್ ಪ್ರಕಾರ ನಾನು ಇಂಪ್ಲಾಂಟ್ ಮಾಡಿಸ್ಕೊತಾ ಇದ್ದೀನಿ ಈಗ. ಇವತ್ತು ನಂದು ಇಂಪ್ಲಾಂಟ್ ಇದು ಪ್ರೊಸೀಜರ್ ಡಾಕ್ಟರ್ ಪಾರ್ವತಿ ಅವರು ಮಾಡಿದರು. ಸೊ ನನಗೇನು ಅಂಥದ್ದೊಂದು ಪೇಯ್ನ್ ಆಗಲಿ ಅಥವಾ ಏನೇ ಪ್ರಾಬ್ಲಮ್ ಆಗಲಿಲ್ಲ. ಎಲ್ಲ ಪ್ರೊಸೀಜರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಹೈಲಿ ಸ್ಕಿಲ್ಡ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಡಾಕ್ಟರ್ಸ್, ಯಾವುದೇ ಥರ ನನಗೆ ಪ್ರಾಬ್ಲಮ್ ಆಗಿಲ್ಲ. ಟೈಮ್ ಎಷ್ಟು ತೊಗೊಂತು ಸರ್? ಟೈಮ್ ಹಾರ್ಡ್ಲಿ ಒಂದು 5 to 10 minutes ಅಷ್ಟೇ ಪ್ರೊಸೀಜರು. ನಿಮಗೆ ತುಂಬ ಪೇನ್ ಆಯ್ತಾ? ಇಲ್ಲ ಇಲ್ಲ, ನನಗೆ ಯಾವುದೇ ಥರ ಫೀಲ್ ಆಗಿಲ್ಲ. ನನಗೆ ತುಂಬ ಡ್ರಿಲ್ ಏನೋ ಕಟ್ ಮಾಡಿ? ಇಲ್ಲ ಇಲ್ಲ, ಏನೂ ತೊಂದರೆ ಆಗಿಲ್ಲ. ತೋರಿಸ್ತೀರಾ ನಿಮ್ಮ ಇಂಪ್ಲಾಂಟ್ನ? ಹಾಂ. ಈಗ ಹೆಂಗ್ ಅನಿಸ್ತಾ ಇದೆ? ಇಲ್ಲ, ನನಗೇನು ಈಗ ನಾರ್ಮಲ್ ಆಗಿದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.